ಖಂಡಗ್ರಾಸ ಸೂರ್ಯಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇವತ್ತು ದೀಪಾವಳಿ ಅಮಾವಾಸ್ಯೆ ಇವತ್ತೇ ಸೂರ್ಯಗ್ರಹಣ ಈ ರೀತಿ ದೀಪಾವಳಿಯ ದಿನ ಗ್ರಹಣ ಬಂದಿರೋದು ಇಪ್ಪತ್ತೇಳು ವರ್ಷಗಳ ಬಳಿಕ ಸೂರ್ಯಗ್ರಹಣದಿಂದ ಕಂಟಕಕ್ಕಾದಿ ದಿನ ಖಂಡಗ್ರಸ್ತ ಸೂರ್ಯಗ್ರಹಣದ ಎಫೆಕ್ಟೆಡ್ ರಾಜಕೀಯ ಜನಜೀವನ ಆರ್ಥಿಕತೆ ಮೇಲೆ ಗ್ರಹಣದ ಪ್ರಭಾವ ಇದೆಯಾ ಈ ಗ್ರಹಣದಲ್ಲಿ ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ಸುವರ್ಣ ನ್ಯೂಸ್ನಲ್ಲಿ ಖ್ಯಾತ ಜ್ಯೋತಿಷಿಗಳಿಂದ ವಿಶ್ಲೇಷಣೆ ಸೂರ್ಯ ಗ್ರಹಣದ ಕಂಪ್ಲೀಟ್ ಕವರೇಜ್ ಇಪ್ಪತ್ತೇಳು ವರ್ಷಗಳ ಬಳಿಕ ದೀಪಾವಳಿ ಅಮಾವಾಸ್ಯೆ ದಿನವೇ ಗ್ರಹಣ ಸಂಭವಿಸುತ್ತಾ ಇತ್ತು ಈ ಸೂರ್ಯ ಗ್ರಹಣದಿಂದ ಏನೇನು ಪರಿಣಾಮ ಖಂಡಗ್ರಾಸ ಸೂರ್ಯಗ್ರಹಣದ ಪರಿಣಾಮಗಳೇನು ರಾಜಕೀಯದಲ್ಲಿ ಜನಜೀವನದ ಮೇಲೆ ಆರ್ಥಿಕತೆಯ ಮೇಲೆ ಈ ಗ್ರಹಣದ ಪ್ರಭಾವ ಇದೆಯಾ ಯಾವ ರಾಶಿಗೆ ಶುಭ ಇದು ಯಾರಿಗೆ ಅಶುಭ ಯಾರಿಗೆ ಮಿಶ್ರ ಫಲವನ್ನು ತಂದುಕೊಡುತ್ತೆ ಖ್ಯಾತ ಜ್ಯೋತಿಷಿಗಳಿಂದ ಸುವರ್ಣ ನ್ಯೂಸ್ನಲ್ಲಿ ವಿಶ್ಲೇಷಣೆ ಗ್ರಹಣ ಅಂದಾಕ್ಷಣ ಬರುವ ಪ್ರಶ್ನೆಗಳು ಹಲವು ಆಚರಣೆಯ ಜೊತೆಗೆ ಆತಂಕವೂ ಕೂಡ ಹಲವರಲ್ಲಿ ಮನೆ ಮಾಡೋದ್ರಿಂದ ಅದಕ್ಕೆ ಉತ್ತರಿಸಲಿದ್ದಾರೆ ಖ್ಯಾತ ಜ್ಯೋತಿಷಗಳಿಂದ ವಿಶ್ಲೇಷಣೆ ಸುವರ್ಣ ನ್ಯೂಸ್ನ ಜನಜೀವನದ ಮೇಲೆ ಪ್ರಭಾವ ಬೀರುತ್ತಾ ಆರ್ಥಿಕತೆಯ ಮೇಲೆ ಪ್ರಭಾವ ಇದೆಯಾ ರಾಜಕೀಯದಲ್ಲಿ ಏನೇನು ಪ್ರಭಾವಗಳಾಗಬಹುದು ಪ್ರಾಕೃತಿಕವಾಗಿ ಪ್ರಭಾವಗಳೇನು ಅತಿಥಿಗಳು ನಮ್ಮೊಂದಿಗಿದ್ದಾರೆ ಅವರಿಂದ ಇದರ ಬಗ್ಗೆ ವಿಶ್ಲೇಷಣೆಯನ್ನ ಪಡೆಯೋಣ ನಮ್ಮೊಂದಿಗಿರುವಂಥದ್ದು ಖ್ಯಾತ ಜ್ಯೋತಿಷ್ಗಳಾದಂತಹ ಶಲಪ್ಪಿಳೆಯ್ಯಂಗಾರವರು ಹಾಗೇನೆ ಖಗೋಳ ವಿಜ್ಞಾನಿಗಳಾಗಿರುವಂತಹ ಅತುಲ್ ಭಟ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ಶಲೋಪಿಳಯ್ಯಂಗಾರ ಮಾತನಾಡಿಸೋದಾದ್ರೆ ನಮಸ್ಕಾರ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಾರಿಯ ಸೂರ್ಯ ಗ್ರಹಣದ ಪರಿಣಾಮ ಇದೆಯಾ ಪ್ರಾಕೃತಿಕವಾಗಿ ರಾಜಕೀಯದ ಮೇಲೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗಬಹುದು ಅಂತ ಶ್ರೀಮತೆ ರಾಮಾನುಜಾಯ ನಮಃ ಈ ವರ್ಷ ಶುಭಕರ ನಾಮ ಸಂವತ್ಸರದ ದಕ್ಷಿಣಾಯನದ ಆಶ್ವಯುಜ ಮಾಸದ ಕೃಷ್ಣಪಕ್ಷ ಅಮಾವಾಸ್ಯ ಅಂತಂದರೆ ಇಪ್ಪತ್ತ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಮಂಗಳವಾರ ಒಂದು ಗ್ರಸ್ತಾಸ್ತ ಸೂರ್ಯಗ್ರಹಣ ನಡೀತಾ ಇದೆ ಈ ಸೂರ್ಯಗ್ರಹಣವನ್ನು ಗ್ರಸ್ತಾಸ್ತ ಸೂರ್ಯಗ್ರಹಣ ಅಂತ ಕರೆಯಲಾಗಿದೆ ಮತ್ತು ಇದನ್ನು ಕೇತುನ ಆಚ್ಛಾದಿತ ಗ್ರಹಣ ಅಂತ ಕರೆಯಲಾಗಿದೆ ಇದರಲ್ಲಿ ಎರಡು ಪಾಯಿಂಟನ್ನು ನೀವು ಅರ್ಥ ಮಾಡ್ಕೋಬೇಕು ಗ್ರಸ್ತ ಅಸ್ತ ಅಂದರೆ ಗ್ರಸ್ತ ಅಂದರೆ ಹಿಡ್ಕೊಂಡಿರೋದು ಅಸ್ತ ಅಂದರೆ ಗ್ರಸ್ತವಾಗಿರುವಾಗಲೇ ಮುಳುಗ್ತಾನೆ ಅಂತ ಅಂದರೆ ಸೂರ್ಯಾಸ್ತದ ಕಡೆಯಲ್ಲಿ ಗ್ರಹಣ ಆಗೋದ್ರಿಂದ ಗ್ರಹಣ ಮೋಕ್ಷವಾಗದೇ ಸೂರ್ಯ ಮುಳುಗ್ಬಿಡ್ತಾನೆ ಆದ್ದರಿಂದ ಗ್ರಹಣ ಮೋಕ್ಷವಾಯ್ತಾ ಅನ್ನೋದು ನಮಗೆ ಕಾಣೋದಿಲ್ಲ ಕಣ್ಣಿಗೆ ಆದ್ದರಿಂದ ಇದನ್ನು ಗ್ರಸ್ತ ಅಸ್ತ ಅಂತ ಕರೆದಿದ್ದಾರೆ ಅಂದರೆ ಹಿಡ್ದಿರುವಾಗಲೇ ಮುಳುಗುವುದು ಅಂತ ಅರ್ಥ ಮತ್ತು ಇದು ಕೇತುವಿನಿಂದ ಆಚ್ಛಾದಿತವಾದಂತಹ ಸೂರ್ಯಗ್ರಹಣ ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ ಭಾರತದಲ್ಲಿ ಸೂರ್ಯಗ್ರಹಣವನ್ನು ಅಥವಾ ಚಂದ್ರಗ್ರಹಣವನ್ನು ಆಚರಿಸಬೇಕಾದ್ರೆ ಅದು ನಮ್ಮ ಭೂಭಾಗಕ್ಕೆ ಕಂಡ್ರೆ ಮಾತ್ರ ನಾವು ಆಚರಿಸ್ತೀವಿ ಇಲ್ಲದೆ ಹೋದರೆ ಕಾಣೋದಿಲ್ಲ ಇಲ್ಲದೆ ಆಚರಿಸೋದಿಲ್ಲ ಭಾಳ ಜನ ಏನು ಹೇಳ್ತಾರೆ ಗ್ರಹಣಗಳು ನಡೀತಾನೆ ಇರ್ತದೆ ಪ್ರಪಂಚದಲ್ಲಿ ಎಲ್ಲೋ ಕಾಣ್ತದೆ ಆದ್ರಿಂದ ಇದು ಫಲ ಇದೆ ಅಂತ ಹೇಳ್ತಾರೆ ಆದರೆ ಭಾರತದ ಪಂಚಾಂಗಗಳ ಆಚರಣೆಗಳ ಆಗಮಶಾಸ್ತ್ರಗಳ ಪ್ರಕಾರ ಧರ್ಮಶಾಸ್ತ್ರಗಳ ಪ್ರಕಾರ ನಮಗೆ ಕಣ್ಣಿಗೆ ಕಾಣದೇ ಇದ್ದರೆ ನಾವು ಆಚರಣೆಯನ್ನು ಮಾಡೋದಿಲ್ಲ ಮತ್ತು ಸೂರ್ಯಗ್ರಹಣವನ್ನು ಅತ್ಯಂತ ಪ್ರಬಲ ಅಂತ ಭಾವಿಸ್ತೀವಿ ಚಂದ್ರಗ್ರಹಣವನ್ನು ನಾವು ಗ್ರಹಣ ಅಂದರೆ ಸೂರ್ಯಗ್ರಹಣದಷ್ಟು ಪ್ರಭಾವವಲ್ಲ ಅಂತ ಭಾವಿಸ್ತೀವಿ ಇದು ಶಾಸ್ತ್ರ ನಿರ್ಣಯಗಳು ಮತ್ತು ಇದು ಇಪ್ಪತ್ತೈದನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಮಂಗಳವಾರ ಇರುತ್ತೆ ಮತ್ತು ಇದು ಸಾಯಂಕಾಲದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ ಅಲ್ಲಿ ತನಕ ಗ್ರಹಣ ಕಾಣಿಸೋದಿಲ್ಲ ಮೈಸೂರಿನಲ್ಲಿ ಸಂಜೆ ಐದು ಗಂಟೆ ಹದಿಮೂರು ನಿಮಿಷಕ್ಕೆ ಕಾಣಿಸ್ಕೊಳ್ಳುತ್ತೆ ಮಧ್ಯಕಾಲ ಐದು ಗಂಟೆ ಐವತ್ತೊಂದು ನಿಮಿಷ ಮತ್ತು ಮೋಕ್ಷಕಾಲ ಆರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಇದನ್ನು ಬೆಂಗಳೂರಲ್ಲಿ ನೀವು ನೋಡೋದಾದರೆ ಐದು ಗಂಟೆ ಹನ್ನೆರಡು ನಿಮಿಷ ಆರಂಭ ಸಂಜೆ ಮಧ್ಯಕಾಲ ಐದು ಗಂಟೆ ನಲವತ್ತೊಂಬತ್ತು ನಿಮಿಷ ಮತ್ತು ಮುಗಿಯೋದು ಆರು ಗಂಟೆ ಇಪ್ಪತ್ತೇಳು ನಿಮಿಷ ಇನ್ನು ಮಂಗಳೂರಲ್ಲಿ ನೀವು ನೋಡೋದಾದರೆ ಐದು ಗಂಟೆ ಹತ್ತು ನಿಮಿಷಕ್ಕೆ ಕಾಣಿಸ್ಕೊಳ್ಳೋಕೆ ಆರಂಭ ಆಗುತ್ತೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಮಧ್ಯದಲ್ಲಿರುತ್ತೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮುಗಿಯುತ್ತೆ ಅಂದರೆ ಬೆಂಗಳೂರು ಮೈಸೂರಿಗಿಂತ ಒಂದೊಂದು ನಿಮಿಷ ವ್ಯತ್ಯಾಸವನ್ನು ನಾವು ಕಾಣ್ಬೋದು ಒಟ್ನಲ್ಲಿ ಆವತ್ತು ಏನಾಗುತ್ತೆ ಗ್ರಹಣದ ಕಾಲ್ ಕಾಣಿಸಿಕೊಳ್ಳುವಂತಹ ಟೈಮನ್ನು ನಾನು ನಿಮಗೆ ಹೇಳಿದೆ ಮೂರು ಪ್ರಮುಖವಾದ ಭಾಗಗಳಲ್ಲಿ ಹೇಳಿದೆ ಆದರೆ ಸೂರ್ಯಾಸ್ತ ಬಂದು ಮೈಸೂರಿನಲ್ಲಿ ಆರು ಗಂಟೆಗೆ ಆಗ್ಬಿಡುತ್ತೆ ಬೆಂಗಳೂರಿನಲ್ಲಿ ಐದು ಗಂಟೆ ಐವತ್ತಾರು ನಿಮಿಷಕ್ಕಾಗುತ್ತೆ ಮತ್ತು ಮಂಗಳೂರಿನಲ್ಲಿ ಆರು ಗಂಟೆ ಆರು ನಿಮಿಷಕ್ಕಾಗುತ್ತೆ ಹಾಗಾಗಿ ಈ ಸೂರ್ಯಗ್ರಹಣ ಹಿಡಿದಿರುವಾಗಲೇ ಸೂರ್ಯ ಮುಳುಗ್ಬಿಡ್ತಾನೆ ಕಾಣೋದಿಲ್ಲ ನಮಗೆ ಸೂರ್ಯಗ್ರಹಣ ಮುಗಿದಿದೆ ಅನ್ನೋದು ಗೊತ್ತಾಗಲ್ಲ ಆದ್ದರಿಂದಾನೇ ಇದನ್ನು ಗ್ರಸ್ತ ಅಸ್ತ ಸೂರ್ಯಗ್ರಹಣ ಅಂತ ಕರೆದಿದ್ದೀವಿ ಅಂದರೆ ಗ್ರಹಣ ಹಿಡಿದಿರುವಾಗಲೇ ಮುಳುಗಿ ಬಿಡುವಂತಹ ಒಂದು ಸೂರ್ಯಗ್ರಹಣ ಅಂತ ಹೇಳಲಾಗಿದೆ ಒಟ್ಟಿನಲ್ಲಿ ಎಲ್ಲವನ್ನೂ ನೋಡೋದಾದರೆ ಒಂದು ಗಂಟೆ ಹದಿನಾಲ್ಕು ನಿಮಿಷ ಮೈಸೂರಲ್ಲಿ ಒಂದು ಗಂಟೆ ಹದಿನೈದು ನಿಮಿಷ ಗ್ರಹಣ ಕಾಲ ಬೆಂಗಳೂರಲ್ಲಿ ಒಂದು ಗಂಟೆ ಹದಿನೆಂಟು ನಿಮಿಷ ಮಂಗಳೂರಿನಲ್ಲಿ ಇದು ಸೂರ್ಯಗ್ರಹಣ ಕಾಣಿಸಿಕೊಳ್ಳುವಂಥದ್ದು ಇನ್ನು ನಾನು ಪ್ರಪಂಚದಲ್ಲಿ ಬೇರೆ ಬೇರೆ ಎಲ್ಲ ಕಾಣಿಸ್ಕೊಳ್ಳುತ್ತೆ ಅಂದರೆ ಭಾರತದಲ್ಲಿ ನಾವು ಹೇಳೋದಾದರೆ ಇದು ಕನ್ಯಾಕುಮಾರಿ ಹೈದರಾಬಾದ್ ದೆಹಲಿ ಗುಜರಾತ್ ಕೋಲ್ಕತ್ತಾ ಶ್ರೀನಗರ ಶಿಮ್ಲಾ ಈ ಭಾಗಗಳಲ್ಲೆಲ್ಲ ಕಾಣಿಸ್ಕೊಳ್ಳುತ್ತೆ ಕೆಲವು ಕಡೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಉದಾಹರಣೆಗೆ ಶ್ರೀನಗರದಲ್ಲಿ ಕಾಶ್ಮೀರದಲ್ಲಿ ಎರಡು ಗಂಟೆ ಆರು ನಿಮಿಷ ತನಕ ಅಂದರೆ ಅದರ ಲಾಂಗ್ ಪೀರಿಯಡ್ ಎರಡು ಗಂಟೆ ಇರುತ್ತೆ ಬೆಂಗಳೂರಲ್ಲಿ ಒಂದು ಗಂಟೆ ಇರುತ್ತೆ ಅಂದರೆ ಅರ್ಧದಷ್ಟು ಶಿಮ್ಲಾ ಶ್ರೀನಗರದಲ್ಲಿ ಅದರ ಡಬಲಷ್ಟು ಕಾಣುತ್ತೆ ಆದರೆ ಎಲ್ಲಿಯೂ ಕೂಡ ಇದು ಪೂರ್ಣ ಸೂರ್ಯಗ್ರಹಣ ಅಲ್ಲ ಇದು ಏನಿದ್ರೂ ಖಂಡ ಅಥವಾ ಏನು ಕಡಿಮೆ ಇರುವಂತಹ ಸೂರ್ಯಗ್ರಹಣ ಗ್ರಸ್ತಾಸ್ತ ಸೂರ್ಯಗ್ರಹಣ ಈ ಸೂರ್ಯಗ್ರಹಣವನ್ನು ಹೇಳುವಾಗ ನಾವು ನಮ್ಮ ಭಾರತೀಯರ ಬಗ್ಗೆ ಹೆಮ್ಮೆ ಇರಬೇಕು ಯಾಕೆಂದರೆ ಪ್ರಪಂಚದಲ್ಲಿಯೇ ಅತ್ಯಂತ ವೈಜ್ಞಾನಿಕವಾಗಿ ಮೊದಮೊದಲು ನಿರೂಪಿಸಿದವರು ಭಾರತೀಯರು ಸಹಸ್ರಾರು ವರ್ಷಗಳ ಮುಂಚೆಯೇ ಇಂತಿಷ್ಟೇ ಕಾಲದಲ್ಲಿ ಹೀಗೆ ಗ್ರಹಣವಾಗುತ್ತೆ ಅಂತ ಭಾವಿಸಿದವರು ಮತ್ತು ಬರೆದಿಟ್ಟವರು ಭಾರತೀಯರು ಇವತ್ತಿಗೂ ಕೂಡ ಭಾರತದಾದ್ಯಂತ ಒಂದು ಲಕ್ಷ ಶಾಸನಗಳಿವೆ ಕಲ್ಲಿನಲ್ಲಿ ಕೆತ್ತಿರೋದು ಅವುಗಳಲ್ಲಿ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದ ಮಾಹಿತಿಗಳನ್ನು ಕರಾರುವಾಕಾಗಿಯೇ ಹಾಕಿದ್ದಾರೆ ಅದು ಮ್ಯಾಚ್ ಆಗುತ್ತೆ ಅದರ ಬಗ್ಗೆ ಬ್ರಿಟಿಷರು ಕೂಡ ಅವರಿದ್ದಾಗ ಇಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ ಆದ್ದರಿಂದ ಗ್ರಹಣದ ಬಗ್ಗೆ ಭಾರತೀಯರಿಗೆ ವೈಜ್ಞಾನಿಕ ಅನುಭವ ಇರಲಿಲ್ಲ ಅಂತ ಹೇಳುವಂತಹ ಕಾಮೆಂಟ್ ಬಾಕ್ಸಲ್ಲಿ ಬಾಯಿಗೆ ಬಂದಂತಹ ಕಾಮೆಂಟ್ ಮಾಡುವಂಥವ್ರಿಗೆ ನಮ್ಮ ಹತ್ರ ಏನು ಉತ್ತರಗಳಿರಲ್ಲ ನೆಕ್ಸ್ಟು ಈ ಸೂರ್ಯಗ್ರಹಣವನ್ನು ನಾವು ನೋಡೋದಾದರೆ ಇದರಲ್ಲಿ ನಾಲ್ಕು ಭಾಗಗಳಿವೆ ಇದು ಬಹಳ ಪ್ರಮುಖವಾದದ್ದು ಏನಿದು ಅಂದರೆ ಸೂರ್ಯಗ್ರಹಣಕ್ಕೆ ಮಾತ್ರ ಅಲ್ಲ ಯಾವುದೇ ವಿಚಾರಕ್ಕಾದ್ರೂ ನಾಲ್ಕು ಭಾಗಗಳಿವೆ ಒಂದು ಗ್ರಹಣ ಆಗೋದು ಅದು ಕಾಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಮುಗಿಯುತ್ತೆ ಎಲ್ಲಿಗೆ ಮಧ್ಯಕಾಲ ಅನ್ನೋದು ಇದು ಪಂಚಾಂಗ ಪಂಚಾಂಗ ಅನ್ನೋದು ಪ್ಯೂರ್ ಅಸ್ಟ್ರಾನಮಿ ಗಣಿತದ ಲೆಕ್ಕಾಚಾರದ ಮೇಲೆ ಮಾಡುವಂಥದ್ದು ಇದು ಪಂಚಾಂಗ ಈ ಪಂಚಾಂಗದಲ್ಲಿ ಬರೆದಿರೋದು ಗಣಿತದ ಆಧಾರದ ಮೇಲೆ ಇದು ಯಾವುದನ್ನು ಕೂಡ ಯಾವುದೋ ಬಾಯಿಗೆ ಬಂದಿದ್ದೋ ಹುಚ್ಚನ್ನೋ ಬರೆದಿಲ್ಲ ಅಥವಾ ಯಾವುದೋ ಬೇರೆ ದೇಶದ ವೈಜ್ಞಾನಿಕತೆ ಇದೆಯಲ್ಲ ಅದನ್ನು ಇಟ್ಕೊಂಡು ಬರೆದಿರೋದಲ್ಲ ಇದು ಭಾರತದ ಖಗೋಳ ವಿಜ್ಞಾನವನ್ನು ಅಭ್ಯಾಸ ಮಾಡಿದ ಋಷಿಮುನಿಗಳಿಂದ ಬಂದಿರುವಂತಹ ಪದ್ಧತಿ ಇದು ನಂಬರ್ ಒನ್ ಅಂದರೆ ಯಾವಾಗ ಗ್ರಹಣ ಆಗುತ್ತೆ ಎಷ್ಟು ಕಾಲ ಆಗುತ್ತೆ ಎಲ್ಲೆಲ್ಲಿ ಆಗುತ್ತೆ ಇದು ಪ್ಯೂರ್ ಅಸ್ಟ್ರಾನಮಿ ಇದಕ್ಕೂ ಆಚರಣೆಗೂ ಸಂಬಂಧ ಇಲ್ಲ ಎರಡನ್ನ ಆಚರಣೆ ಇನ್ನಷ್ಟು ಇದರ ಬಗ್ಗೆ ಖಗೋಳ ವಿಜ್ಞಾನಿ ಆಗಿರುವಂತಹ ಅತುಲ್ ಭಟ್ ಅವರು ಇದ್ದಾರೆ ಅತುಲ್ ಭಟ್ ಸ್ವಾಗತ ಯಾವುದೇ ಗ್ರಹಣ ಇರಲಿ ಅದು ಪ್ರಕೃತಿಯ ಮೇಲೆ ಜನಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಜ್ಯೋತಿಷ್ಯ ಹೇಳುತ್ತೆ ತಾವು ಒಪ್ತೀರಾ ಯಾವುದೇ ಗ್ರಹಣ ಇರುವಾಗ ಅಹ್ ಜ್ಯೋತಿಷ್ಯರು ಅದರ ಅದರ ಪರಿಣಾಮ ಇದೆ ಅಂತ ಏನು ಹೇಳ್ತಾರೆ ಅದು ವಿಜ್ಞಾನದಲ್ಲಿ ಅದಕ್ಕೆ ಸಾಕಷ್ಟು ಎವಿಡೆನ್ಸ್ ಅನ್ನುವಂಥದ್ದಿಲ್ಲ ಈ ಗ್ರಹಗಳ ಚಲನೆ ಚಂದ್ರ ಸೂರ್ಯನ ಚಲನೆ ನಮ್ಮ ಜೀವನದ ಮೇಲೆ ಏನಾದರೂ ಡೈರೆಕ್ಟ್ ಎಫೆಕ್ಟ್ ಇದೆಯಾ ಅಂತ ನಾವೇನು ಹೇಳ್ಬೋದು ಕೆಲವರಿಗೆ ಅದು ನಂಬಿಕೆ ಮೇಲೆ ಅದು ಆಗಿರಬಹುದು ಇದೆಲ್ಲ ಎಕ್ಸ್ಪೀರಿಯೆನ್ಸ್ಗಳ ಮಾತು ಅನುಭವಗಳ ಮಾತು ಆದರೆ ವಿಜ್ಞಾನದ ಪ್ರಕಾರ ಇದಕ್ಕೆ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ ಹಾಗಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ರಹಣ ಆಗುವಾಗ ಕೆಲವರಿಗೆ ಕೆಟ್ಟ ಲಕ್ ಬಂದೇ ಬರುತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ನಂಬಿಕೊಂಡಿದ್ದವರಿಗೆ ಅದಕ್ಕೆ ಒಂದು ನಂಬ್ಕೊಂಡು ಇರಬೇಕು ಅದು ಮುಂದುವರ್ಸಿದ್ರು ಏನು ತೊಂದರೆ ಇಲ್ಲ ಹಾಗಾಗಿ ನಾವು ಏನೇ ನಂಬಿದ್ರು ಇದನ್ನು ಬೇರೆಯವರಿಗೆ ತೊಂದರೆ ಇಲ್ಲದಿದ್ದರೆ ಸಾಕು ವಿಜ್ಞಾನದ ಪ್ರಕಾರ ಗ್ರಹಣದಿಂದ ಯಾರಿಗೂ ಏನೂ ರೀ ಯಾವುದೇ ರೀತಿಯ ಹಾನಿ ಇಲ್ಲ ಬರಿಗಣ್ಣಿನ ನೋಡಿದರೆ ಮಾತ್ರ ನಮಗೆ ಹಾನಿ ಇರುವಂಥದ್ದು ವಿಶ್ವಾದ್ಯಂತ ಯುರೋಪ್ ಏಷ್ಯಾ ಬೇರೆ ಬೇರೆ ದೇಶಗಳಲ್ಲಿ ಈ ಗ್ರಹಣವನ್ನು ನಾವು ವೀಕ್ಷಿಸಬಹುದು ಗ್ರಹಣ ಅಂದರೆ ಏನು ಸೂರ್ಯ ಮತ್ತು ಭೂಮಿಯ ಮಧ್ಯ ಚಂದ್ರ ಬರುವಾಗ ನಮಗೆ ಸೂರ್ಯನಿಗೆ ಚಂದ್ರ ಅಡ್ಡ ಬರ್ತಾನೆ ಇದನ್ನು ನಾವು ಗ್ರಹಣ ಅಂತ ಹೇಳ್ತೇವೆ ಆದರೆ ಪ್ರತಿ ಅಮಾವಾಸ್ಯೆಗೆ ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯದ ಬರ್ತಾನಲ್ವಾ ಇದ್ಯಾಕೆ ಪ್ರತಿ ತಿಂಗಳು ನಮಗೆ ಗ್ರಹಣ ಆಗುವುದಿಲ್ಲ ಅಂತ ಕೆಲವರು ಕೇಳಿದರೆ ಭೂಮಿ ಸೂರ್ಯನ ಸುತ್ತ ಹೋಗೋ ಒಂದು ಸಮತಲ ಹಾಗೂ ಚಂದ್ರ ಭೂಮಿಯ ಸುತ್ತ ಹೋಗೋ ಸಮತಲ ಇದು ಎರಡು ಒಂದೇ ಸಮತಲ ಒಂದೇ ಲೆಕ್ಕ ಇಲ್ಲ ಐದು ಡಿಗ್ರಿ ಓರೆಯಾಗಿ ಉಂಟು ಚಂದ್ರನ ಸಮತಲ ಹಾಗಾಗಿ ಈ ಐದು ಡಿಗ್ರಿ ಇದ್ದಿದ್ದರಿಂದ ಅಮಾವಾಸ್ಯೆಗೆ ಪ್ರತಿ ಸಲ ಚಂದ್ರಭೂಮಿ ಮತ್ತು ಸೂರ್ಯನ ಎಕ್ಸಾಕ್ಟ್ ಮಧ್ಯದಲ್ಲಿದ್ದಾನೆ ಅಂತ ಹೇಳಲಿಕ್ಕಾಗಲ್ಲ ಅವರಿಬ್ಬರ ಮಧ್ಯದಲ್ಲಿ ಒಂದು ಸ್ವಲ್ಪ ಮೇಲೆ ಮೇಲೆಯೆಲ್ಲ ಕೆಳಗಿರುವ ಸಾಧ್ಯತೆ ಇದೆ ಆದರೆ ಈ ಎರಡು ಸಮತಲ ಒಟ್ಟಾಗುವ ಎರಡು ಜಾಗ ಅಲ್ಲಿಗೆ ಚಂದ್ರ ಬರುವಾಗ ಎಲ್ಲಾದರೂ ಅಮಾವಾಸ್ಯೆ ನಡೆದ್ರೆ ಸೂರ್ಯಗ್ರಹಣ ಆಗ್ತದೆ ಅದೇ ಎಲ್ಲರೂ ಹುಣ್ಣಿಮೆ ಆದರೆ ಚಂದ್ರಗ್ರಹಣ ಆಗುತ್ತೆ ಯಾವಾಗಲೂ ಇವರಿಬ್ಬರ ವೇಗದಿಂದಾಗಿ ನಾವು ನೋಡ್ಬೋದು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಒಟ್ಟಿಗಾಗುವಂಥದ್ದು ಈ ಬಾರಿ ಇಪ್ಪತ್ತೈದು ಅಕ್ಟೋಬರ್ ಸೂರ್ಯಗ್ರಹಣ ನಡೀತಾ ಇದೆ ಅದೇ ಎಂಟನೆಯ ತಾರೀಕು ನವೆಂಬರ್ ದಿನ ಹುಣ್ಣಿಮೆ ದಿನ ಚಂದ್ರಗ್ರಹಣನೂ ನಡೀತಾ ಇದೆ ಎರಡು ಪಾರ್ಶ್ವಗ್ರಹಣ ಅಂತ ಹೇಳ್ತೀವಿ ಯಾಕಂತಂದರೆ ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುವಾಗ ಕೆಲವೊಮ್ಮೆ ಏನಾಗುತ್ತೆ ಚಂದ್ರ ನಮಗೆ ಹತ್ತಿರ ಇದ್ದಾಗ ಕಂಪ್ಲೀಟಾಗಿ ಈಗ ನಿಮ್ಮ ನಿಮಗೆ ನನ್ನ ಮುಖ ಹೇಗೆ ಕಾಣ್ತಾ ಇದೆ ನಾನು ಈ ಕೈಯನ್ನು ನನ್ನ ಮುಖ ಅಡ್ಡ ಇಟ್ಟರೆ ನಿಮಗೆ ನನ್ನ ಕಣ್ಣು ಕಾಣೋದೇ ಇಲ್ಲ ಮುಖ ಒಂದು ಸ್ವಲ್ಪ ಕಾಣುತ್ತೆ ಅದೇ ನಾನು ಈ ಕೈಯನ್ನು ಕೆಮ್ಮರಕ್ಕೆ ಇನ್ನೂ ಹತ್ತಿರ ತಗೊಂಡು ಬಂದರೆ ನಿಮಗೆ ನನ್ನ ಮುಖವೇ ಕಾಣುವುದಿಲ್ಲ ಅದೇ ರೀತಿ ಚಂದ್ರ ಭೂಮಿಗೆ ಹತ್ತಿರ ಬರುವಾಗೆಲ್ಲರೂ ಗ್ರಹಣ ಆದರೆ ನಮಗೆ ಸೂರ್ಯ ಕಾಣುವುದೇ ಇಲ್ಲ ಇದನ್ನು ನಾವು ಖಗ್ರಾಸ ಸೂರ್ಯಗ್ರಹಣ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಕೆಲವು ಬಾರಿ ಚಂದ್ರ ಭೂಮಿಗೆ ಹತ್ತಿರ ಇರ್ತಾನೆ ಸೂರ್ಯನಿಂದ ದೂರ ಇರ್ತಾನೆ ಆವಾಗ ಭೂಮಿಯಿಂದ ಸ್ವಲ್ಪ ದೂರ ಇರ್ತಾನೆ ಸೂರ್ಯನಿಗೆ ಹತ್ರ ಇರ್ತಾನೆ ಆವಾಗ ನಮಗೆ ಸೂರ್ಯನಿಗೆ ಚಂದ್ರ ಅಡ್ಡ ಬಂದರೂ ಕೂಡ ಚಂದ್ರ ಒಂಚೂರು ಚಿಕ್ಕದಾಗಿದ್ದಾಗಿದ್ದ ಇದ್ದದ್ರಿಂದ ನಮಗೆ ಸೂರ್ಯನ ತುದಿ ಹೊರ ತುದಿ ಕಾಣ್ತದೆ ಇದೊಂದು ಬಳೆ ಆಕಾರದಲ್ಲಿ ನಾವು ಕಂಕಣ ಸೂರ್ಯಗ್ರಹಣ ಅಂತ ಹೇಳ್ತೀವಿ ಈ ಬಾರಿ ಇದೆರಡೂ ಸೂರ್ಯಗ್ರಹಣ ನಡೀತಾ ಇಲ್ಲ ಎಲ್ಲೆಲ್ಲಿ ಈ ಸೂ ಸೂರ್ಯಗ್ರಹಣ ಕಾಣ್ತಾ ಇದೆ ಎಲ್ಲ ಪ್ರದೇಶಗಳಲ್ಲಿ ಕೂಡ ಚಂದ್ರ ಭೂಮಿಗೆ ಸೂರ್ಯನಿಗೆ ಒಂಚೂರು ಅಡ್ಡ ಭೂಮಿಯಿಂದ ನೋಡುವಾಗ ಸೂರ್ಯನಿಗೆ ಒಂಚೂರು ಅಡ್ಡ ಬರ್ತಾ ಇದ್ದಾನೆ ಬೇರೆ ಬೇರೆ ದೇಶಗಳಲ್ಲಿ ಜಾಗದ ಮೇಲೆ ಡಿಪೆಂಡ್ ಆಗಿ ಈ ಚಂದ್ರ ಸೂರ್ಯನನ್ನು ಎಷ್ಟು ಕವರ್ ಮಾಡ್ತಾನೆ ಅಂತ ಕೇಳಿದರೆ ಭಾರತದಲ್ಲಿ ನಾವು ಭಾರತ ಒಂದು ಉದ್ದ ದೇಶ ಆಗಿದ್ದರಿಂದ ದಕ್ಷಿಣ ಭಾರತದಲ್ಲಿ ನಮಗೊಂದು ಹತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ಹತ್ತು ಪರ್ಸೆಂಟ್ ಸೂರ್ಯ ಕವರ್ ಆಗ್ತಾನೆ ಹತ್ತು ಹನ್ನೊಂದು ಒಂಬತ್ತು ಪರ್ಸೆಂಟ್ ಕವರ್ ಆಗ್ತಾನೆ ಅದೇ ರೀತಿ ನೀವು ಮಧ್ಯ ಭಾರತಕ್ಕೆ ಹೋದರೆ ಹದಿನಾಲ್ಕು ಮೂವತ್ತು ಪರ್ಸೆಂಟ್ ಬಾಂಬೆ ಪುಣೆಯಲ್ಲೆಲ್ಲ ಮೂವತ್ತು ಮೂವತ್ತ್ನಾಲ್ಕು ಪರ್ಸೆಂಟ್ ಸೂರ್ಯ ಕವರ್ ಆಗ್ತಾನೆ ಅದೇ ಲದಾಖ್ ಲೇಗೆ ಹೋದರೆ ಅಲ್ಲಿ ನಲವತ್ತು ಪರ್ಸೆಂಟ್ ಡೆಲ್ಲಿಯಲ್ಲಿ ನಲವತ್ತು ಪರ್ಸೆಂಟ್ ಕವರ್ ಆಗ್ತಾನೆ ಬಟ್ ಇದು ಗ್ರಹಣ ಗರಿಷ್ಠ ಎಲ್ಲಿ ಅಂತ ಕೇಳಿದರೆ ರಷ್ಯಾದಲ್ಲಿ ಕೆಲವು ಪ್ರದೇಶಗಳಲ್ಲಿ ಎಂಬತ್ತು ಪರ್ಸೆಂಟ್ ಸೂರ್ಯ ಕವರ್ ಆಗ್ತಾನೆ ಆದರೆ ಎಲ್ಲೂ ಕೂಡ ಚಂದ್ರ ಸೂರ್ಯನನ್ನು ಹಂಡ್ರೆಡ್ ಪರ್ಸೆಂಟ್ ಕ ಕಂಪ್ಲೀಟಾಗಿ ಕವರ್ ಆಗೋದಿಲ್ಲ ಹಾಗಾಗಿ ಇದು ಎಲ್ಲ ಪ್ರದೇಶಗಳಲ್ಲಿ ಇದು ಪಾರ್ಶ್ವಗ್ರಹಣ ಉಡುಪಿಯಲ್ಲಿ ಸಂಜೆ ಐದು ಗಂಟೆ ಎಂಟು ನಿಮಿಷಕ್ಕೆ ಈ ಗ್ರಹಣ ಪ್ರಾರಂಭವಾಗುವುದು ಅದೇ ರೀತಿ ಗ್ರಹಣ ಪ್ರಾರಂಭವಾಗಿ ಮುಂದೆ ಹೋಗ್ತಾ ಚಂದ್ರ ಡಿಂಗ್ ಡಿಂಗ್ ಅಂತ ಅಡ್ಡ ಬರ್ತಾನೆ ಅದನ್ನು ಅಡ್ಡ ಬರುವಾಗ ಐದು ಐವತ್ತಕ್ಕೆ ಗರಿಷ್ಠ ಗ್ರಹಣ ಅಂತ ಹೇಳ್ತೀವಿ ಪೀಕ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಸೊ ಆವಾಗ ಹತ್ತು ಪರ್ಸೆಂಟ್ ಸೂರ್ಯ ಕವರ್ ಆಗಿರ್ತಾನೆ ಚಂದ್ರನಿಂದಾಗಿ ಅದೇ ರೀತಿ ಚಂದ್ರ ಹಾಗೇ ಹಾದುಕೊಂಡು ಹೋಗುವಾಗ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಈ ಗ್ರಹಣ ಮುಗಿಬೇಕು ಆದರೆ ಈ ಬಾರಿ ಒಂದು ವಿಶೇಷ ಏನಂತ ಹೇಳಿದರೆ ಆ ದಿನ ಸೂರ್ಯಾಸ್ತ ನಡೆಯೋದೇ ಆರು ಗಂಟೆ ಆರು ನಿಮಿಷಕ್ಕೆ ಅಂದರೆ ಚಂದ್ರಗ್ರಹಣ ಮುಗಿಯುವುದು ಸೂರ್ಯಾಸ್ತ ಆದ ನಂತರ ಇದರ ಅರ್ಥ ಏನು ಈ ಬಾರಿಯ ಸೂರ್ಯಗ್ರಹಣ ತುಂಬ ವಿಶೇಷವಾದದ್ದು ಐದು ಗಂಟೆಗೆ ಐದು ಗಂಟೆ ಎಂಟು ನಿಮಿಷಕ್ಕೆ ಸೂರ್ಯಗ್ರಹಣ ಪ್ರಾರಂಭ ಆದರೆ ಐದು ಐವತ್ತಕ್ಕೆ ಈ ಗ್ರಹಣ ಗರಿಷ್ಠ ಆದರೆ ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಾಗ ಆ ಕೆಂಪು ಸೂರ್ಯ ಏನಿರ್ತಾನೆ ಅದು ಗ್ರಹಣವಾಗಿರ್ತದೆ ಹಾಗಾಗಿ ಗ್ರಹಣ ಹಿಡಿದು ಹಿಡಿದುಕೊಂಡು ಸೂರ್ಯಾಸ್ತ ಆಗುವಂಥ ಇದೊಂದು ಸಂದರ್ಭ ತುಂಬ ಅಪರೂಪ ಸೂರ್ಯಾಸ್ತ ಆಗುವಾಗ ನಾನು ಸೂರ್ಯನನ್ನು ನೋಡಬಹುದಲ್ವಾ ಹಾಗಾದರೆ ಗ್ರಹಣ ಟೈಮಲ್ಲಿ ನಾನು ನೋಡ್ಬೋದಾ ಅಂತ ನೀವು ಕೇಳ್ಬೋದು ಯಾವುದೇ ಗ್ರಹಣವನ್ನು ಬರಿಗಣ್ಣಲ್ಲಿ ನೋಡಬಾರ್ದು ನಾವು ಎಕ್ಸ್ರೇ ಶೀಟ್ಗಳನ್ನು ಹೀಗೆ ಅಡ್ಡ ಇಟ್ಕೊಂಡು ನೋಡ್ತೀವಿ ಅದು ನೋಡಬಾರ್ದು ಯಾಕಂದರೆ ಚಿಕ್ಕದೊಂದು ತೂತಿರ್ಬೋದು ನಮ್ಮ ಕಣ್ಣಿಗೆ ಕಾಣಲಿಕ್ಕಿಲ್ಲ ಆದರೆ ಅದರಿಂದ ನಮಗೆ ಸೂರ್ಯನ ಬೆಳಕು ಕಣ್ಣಿಗೆ ಬಿದ್ದರೆ ಹಾನಿಯಾಗಬಹುದು ಟೆಲಿಸ್ಕೋಪ್ ಮೂಲಕ ನೋಡಲೇಬಾರ್ದು ಕಣ್ಣು ಸುಟ್ಟು ಹೋಗ್ಬೋದು ದುರ್ಬೀನು ನೋಡಬಾರ್ದು ಕ್ಯಾಮರಾ ನೋಡಲೇಬಾರ್ದು ಹಾಗಾದರೆ ಹೇಗೆ ಈ ಗ್ರಹಣವನ್ನು ನಾವು ನೋಡ್ಬೋದು ಅಂತ ಕೇಳಿದರೆ ಗ್ರಹಣ ನೋಡಲಿಕ್ಕೆ ನಮಗೊಂದು ಕನ್ನಡ ಕ ಸಿಗುತ್ತೆ ಸೋಲಾರ್ ಫಿಲ್ಟರ್ ಅಂತ ಹೇಳೋ ಒಂದು ಫಿಲ್ಮನ್ನು ಈ ಕನ್ನಡಕ್ಕೆ ಅಂಟಿಸಿರ್ತಾರೆ ಆ ಫಿಲ್ಟರ್ ಮೂಲಕ ನಾವು ನೋಡೋದಾದರೆ ಈ ಗ್ರಹಣವನ್ನು ತುಂಬ ಚೆಂದ ರೀತಿಯಲ್ಲಿ ನೋಡ್ಬೋದು ಟೆಲಿಸ್ಕೋಪ್ ಇದ್ದರೆ ಅದಕ್ಕೂ ಈ ಫಿಲ್ಟರ್ನಂಥ ಒಂದು ಮುಚ್ಚಳ ಬರುತ್ತೆ ಅದನ್ನು ಹಾಕ್ಕೊಂಡು ನೋಡ್ಬೋದು ಅದೇ ರೀತಿ ಕ್ಯಾಮೆರಾಕ್ಕೆ ದೂರ್ಬೀನ್ಗಳಿಗೆ ಕೂಡ ಈ ಫಿಲ್ಟರ್ ಹಾಕ್ಕೊಂಡು ನೋಡ್ಬೋದು ಫಿಲ್ಟರ್ ಸಿಗ್ತಾ ಇಲ್ಲ ಅಥವಾ ನನಗೆ ಇದನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಏನೂ ತೊಂದರೆ ಇಲ್ಲ ಒಂದು ಸಾಮಾನ್ಯವಾಗಿ ಒಂದು ರಟ್ಟು ಕಾರ್ಡ್ಬೋರ್ಡ್ ಅಂತ ಏನು ಹೇಳ್ತೀವಿ ಅದನ್ನು ಬೆಳಕು ಪಾಸ್ ಆಗಬಾರ್ದು ಅಂಥ ಒಂದು ಶೀಟ್ ಮೇಲೆ ಒಂದು ಗುಂಡು ಸೂಜಿ ಗುಂಡು ಅನ್ನು ಇಟ್ಕೊಂಡು ಒಂದು ಸಣ್ಣ ತೂತು ಮಾಡಿ ಪಿನ್ ಹೋಲ್ ಅಂತ ಹೇಳಿ ನಾವು ಏನು ಮಾಡ್ತೀವಿ ಈ ಉಪಕರಣ ಮಾಡಿದರೆ ಒಂದು ರಟ್ಟಿನ ಪೀಸಿಗೆ ಒಂದು ಸಣ್ಣ ಪಿನ್ ಹೋಲಿನ ಹೋಲ್ ಮಾಡಿದರೆ ನೀವು ಇದನ್ನೊಂದು ಗೋಡೆ ಸೈಡ್ ಇಟ್ಕೊಂಡ್ರೆ ಸೂರ್ಯನ ಬೆಳಕು ಈ ಕಾರ್ಡ್ಬೋರ್ಡ್ ಮೇಲೆ ಬಿದ್ದು ಆ ಪಿನ್ ಹೋಲ್ ಮೂಲಕ ಆ ಗೋಡೆ ಮೇಲೆ ಅದರದ್ದೊಂದು ಪ್ರತಿಬಿಂಬವನ್ನು ನೋಡ್ಬೋದು ಅದರನ್ನು ಪ್ರೊಜೆಕ್ಷನ್ ಅಂತ ಹೇಳ್ತೀವಿ ಪಿನ್ ಹೋಲ್ ಪ್ರೊಜೆಕ್ಷನಿಂದ ಕೂಡ ಈ ಗ್ರಹಣವನ್ನು ನೋಡ್ಬೋದು ಆದರೆ ಯಾವುದೇ ಕಾರಣಕ್ಕೆ ಈ ಗ್ರಹಣವನ್ನು ಬರಿಗಣ್ಣಲ್ಲಿ ನೇರವಾಗಿ ನೋಡಲೇಬಾರ್ದು ಯಾಕೆ ಅಂತ ಕೇಳಿದರೆ ನಮ್ಮ ಕಣ್ಣಲ್ಲಿ ಏನೊಂದು ಕಪ್ಪು ಚುಕ್ಕಿ ಕಾಣ್ತಾ ಇದೆ ಮಧ್ಯದಲ್ಲಿ ಅದೊಂದು ಸಣ್ಣ ತೂತು ಈ ತೂತಿನಿಂದ ಬೆಳಕು ಕಣ್ಣೊಳಗೆ ತಲುಪುವಂಥದ್ದು ಆದರೆ ನಮಗೆ ಕೆಲವೊಮ್ಮೆ ತುಂಬ ಬೆಳಕು ಬಂದಾಗ ನಾವು ಒಂದೇ ಸರಿ ನಾವು ರೂಮಿಂದ ಹೊರಗೆ ಹೋದರೆ ಬೆಳಕು ತುಂಬ ಆಗಿಬಿಟ್ಟು ಕಣ್ಣೊಮ್ಮೆ ಮುಚ್ಚಿಬಿಡ್ತದೆ ಒಂದು ಸ್ವಲ್ಪ ಜಾಸ್ತಿ ಆದರೆ ಏನಾಗುತ್ತೆ ಈ ತೂತೆ ಅಡ್ಜಸ್ಟ್ ಆಗಿಬಿಟ್ಟು ಈ ತೂತು ಅದರ ಸೈಜ್ ಆಗೋ ಆಗೋಗುತ್ತೆ ಹಾಗಾಗಿ ಕಣ್ಣಿಗೆ ಬರುವ ಬೆಳಕು ಕಡಿಮೆ ಆಗುತ್ತೆ ಅದೇ ನಾವು ಕತ್ತಲು ಕೋಣೆಗೆ ಹೋದರೆ ಬೆಳಕು ಸಾಕಾಗಿಲ್ಲ ಅಂತ ಅಂದಾಗ ಈ ತೂತು ದೊಡ್ಡದಾಗುವಂಥದ್ದು ಹಾಗಾಗಿ ನಮ್ಮ ಕಣ್ಣಲ್ಲೇ ಒಂದು ಅಡ್ಜಸ್ಟ್ಮೆಂಟ್ ಆಗಿ ಈ ತೂತು ಸಣ್ಣದು ದೊಡ್ಡದಾಗಿ ನಾವು ಯಾವುದೇ ಒಂದು ವಸ್ತುವನ್ನು ನೋಡುವಂಥದ್ದು ಸೂರ್ಯನನ್ನು ಸಾಮಾನ್ಯವಾಗಿ ನೋಡುವಾಗ ಅಲ್ಲಿಯ ಬೆಳಕು ಹೆಚ್ಚಾಗಿ ಈ ತೂತು ಸಣ್ಣದಾಗಿ ಅದೂ ಸಾಕಾಗದೆ ನಮ್ಮ ಕಣ್ಣು ನ್ಯಾಚುರಲಿ ನಾವು ಒಂದು ಸ್ವಲ್ಪ ನೋಡಲಿಕ್ಕೆ ಆಗಲ್ಲ ತಲೆನೋವು ಬರ್ಬೋದು ಅಂತ ಅಂದ್ಕೊಂಡು ನೋಡುವುದೇ ಇಲ್ಲ ಆದರೆ ಸೂರ್ಯಗ್ರಹಣ ಆಗುವಾಗ ಚಂದ್ರ ಅಡ್ಡ ಬಂದಿದ್ದರಿಂದ ಸೂರ್ಯನ ಬೆಳಕು ಅಷ್ಟೇ ಬ್ರೈಟಾಗಿರಲಿಕ್ಕಿಲ್ಲ ಹಾಗಾಗಿ ನಮ್ಮ ಕಣ್ಣು ಒಂಚೂರು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ನಮ್ಗೊಂಚೂರು ಕ್ಯೂ ಕ್ಯೂರಿಯಾಸಿಟಿ ಇರುತ್ತೆ ಅಯ್ಯೋ ಗ್ರಹಣ ಆಗ್ತಾ ಇದೆ ನಾನು ನೋಡಲೇಬೇಕಲ್ವಾ ಅಂದ್ಕೊಂಡು ನಾವು ಸೂರ್ಯನ ನೋಡ್ತೀವಿ ಒಂದು ಸ್ವಲ್ಪ ಬ್ರೈಟ್ ಆಗಿದೆ ಕಷ್ಟ ಆಗ್ತಿದೆ ಅಂತ ಅಂದ್ಕೊಂಡ್ರೂ ಕೂಡ ನಾವು ಕಣ್ಣು ಬಿಟ್ಟು ಆದಷ್ಟು ಟ್ರೈ ಮಾಡ್ತೀವಿ ಆವಾಗ ಈ ತೂತನ್ನು ನಾವು ದೊಡ್ಡದು ಮಾಡ್ತಾ ಇದ್ದೀವಿ ಸೂರ್ಯನಿಂದ ಬರೋ ಬೆಳಕು ಈ ಕಣ್ಣಿಗೆ ಹೋಗ್ತಾ ಇದೆ ಆಗ ಗ್ರಹಣ ನಡೆಯುವಾಗಂತಲ್ಲ ಯಾವಾಗಲೂ ಕೂಡ ಸೂರ್ಯನಿಂದ ಅಲ್ಟ್ರಾವೈಲೆಟ್ ರೇಸ್ ಅಂತ ಬರುತ್ತೆ ನಮ್ಮ ಸಾಮಾನ್ಯವಾಗಿ ಬರೋ ಬೆಳಕು ನಾವು ಏನು ನೋಡ್ಬೋದು ಅದು ವಿಸಿಬಲ್ ಲೈಟ್ ಅಂತ ಅದಕ್ಕಿಂತ ಜಾಸ್ತಿ ಎನರ್ಜಿ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಸೂರ್ಯನಿಂದ ಬರುವಂಥದ್ದು ಸಾಮಾನ್ಯವಾಗಿ ಸೂರ್ಯನನ್ನು ನೋಡುವಾಗ ಕಣ್ಣು ಮುಚ್ಚಿ ಹೋಗುತ್ತೆ ಏನೂ ಹಾನಿಯಾಗಲ್ಲ ಆದರೆ ನಾವು ಕಣ್ಣು ಬಿಟ್ಟುಕೊಂಡು ಸೂರ್ಯನನ್ನು ತುಂಬ ಹೊತ್ತು ನೋಡಿದರೆ ನಮ್ಮ ಕಣ್ಣಿಗೆ ಹಾನಿ ಆಗುವಂಥದ್ದು ಆದರೆ ಗ್ರಹಣದ ಟೈಮಲ್ಲಿ ನಮಗೆ ನ್ಯಾಚುರಲ್ ಆಗಿ ಅಯ್ಯೋ ನೋಡಿ ಲ್ಲ ಅಂತ ಆಗದೇ ಇರಬಹುದು ನಾವು ಕ್ಯೂರಿಯಾಸಿಟಿಯಿಂದ ನಾನು ನೋಡಿಯೇ ನೋಡ್ತೇನೆ ಕಣ್ಣು ಬಿಟ್ಟು ನೋಡಬಹುದು ಹಾಗೆ ನೋಡುವಾಗ ಈ ಅಲ್ಟ್ರಾವಯೇಟ್ ರೇಸ್ ಎಲ್ಲರೂ ಕಣ್ಣೊಳಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ನಮ್ಮ ಕಣ್ಣೊಳಗೆ ಏನು ರೆಟಿನಾ ಅಂತ ಇದೆ ಅದು ಸುಟ್ಟು ಹೋಗುತ್ತೆ ಒಂದ್ಸರಿ ಸುಟ್ ಹೋದ್ಮೇಲೆ ನಮ್ಮ ವಿಷನ್ ನಮ್ಗೆ ಏನು ದೃಷ್ಟಿ ಇದೆ ಅದು ಪರ್ಫೆಕ್ಟ್ ಆಗಿರಲ್ಲ ಕಡಿಮೆ ಆಗ್ತಾ ಹೋಗ್ಬೋದು ಬ್ಲೈಂಡ್ನೆಸ್ಸು ಬರಬಹುದು ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಗ್ರಹಣವನ್ನ ಬರಿಗಣ್ಣಲ್ಲಿ ನೋಡಲೇಬಾರದು ಫಿಲ್ಟರ್ಗಳನ್ನು ತಗೊಂಡ್ರೆ ಅದನ್ನು ಒಂದು ಸಲ ಗ್ರಹಣ ಇಲ್ಲದೇ ಇದ್ದಾಗ ಸೂರ್ಯನ ಬೆಳಕಿಗೆ ನೋಡಿ ಅದರಲ್ಲಿ ಯಾವುದೇ ತೂತಿಲ್ಲದಾಗಿ ನೋಡಿಕೊಳ್ಳಿ ಯಾವುದೇ ಸ್ಕ್ರ್ಯಾಚಸ್ ಇಲ್ಲದಾಗಿ ನೋಡ್ಕೊಳ್ಳಿ ಎಕ್ಸ್ರೇ ಶೀಟ್ಗಳನ್ನು ಯೂಸೇ ಮಾಡಬಾರ್ದು ಸನ್ ಗ್ಲಾಸಸನ್ನು ಯೂಸ್ ಮಾಡಬಾರ್ದು ಹಾಗಾಗಿ ಫಿಲ್ಟರ್ ಇದ್ದರೆ ಆರಾಮಾಗಿ ಗ್ರಹಣವನ್ನು ನೋಡ್ಬೋದು ಆನಂದಿಸ್ಬೋದು ನೋಡಿ ಅಂತ ಇದ್ದೀವಿ ಹಾಗೆ ಉಡುಪಿಯವರಿಗೆ ಈ ಗ್ರಹಣ ನೋಡಲಿಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಪೂರ್ಣಪ್ರಜ್ಞಾ ಹವ್ಯಾಸಿ ಖಗೋಳ ವೀಕ್ಷಕದ ಸಂಘದಿಂದ ಅದೇ ಮಲ್ಪೆ ಡೆವಲಪ್ಮೆಂಟ್ ಕಮಿಟಿ ಅವರ ಜೊತೆಯಲ್ಲಿ ಸೇರಿಕೊಂಡು ನಾವು ಮಲ್ಪೆ ಬೀಚ್ನಲ್ಲಿ ಈ ದಿನ ಐದರಿಂದ ಆರು ಸೂರ್ಯಾಸ್ತದವರೆಗೆ ಗ್ರಹಣ ನೋಡಲಿಕ್ಕೆ ನಾವು ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಸಾಮಾನ್ಯರು ಅಲ್ಲಿಗೆ ಬಂದರೆ ಜನಸಾಮಾನ್ಯರು ಬಂದರೆ ಅಲ್ಲಿ ಅವರಿಗೆ ಕನ್ನಡಕಗಳನ್ನು ಕೊಟ್ಟು ಗ್ರಹಣ ನೋಡಲಿಕ್ಕೆ ನಾವು ಆ ವ್ಯವಸ್ಥೆ ಮಾಡಿದ್ದೀವಿ ಟೆಲಿಸ್ಕೋಪಿಗೂ ಈ ಫಿಲ್ಟರ್ ಮೂಲಕ ನಾವು ನೋಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅಯ್ಯೋ ನಾನು ಉಡುಪಿನಲ್ಲಿ ಇಲ್ವಲ್ಲ ನನಗೆ ನೋಡಲೇಬೇಕಲ್ಲ ಈ ಗ್ರಹಣ ಅಂತ ಹೇಳಿದರೆ ಈ ಗ್ರಹಣವನ್ನು ನಾವು ನಮ್ಮ ಕ್ಲಬ್ನ ಚಾನೆಲ್ ಮೂಲಕ ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹಾಗಾಗಿ ಯಾವುದೇ ರೀತಿಯಲ್ಲಿ ಗ್ರಹಣವನ್ನು ತಪ್ಪಬಾರ್ದು ಇದು ಗ್ರಹಣನ ನಾವು ನೋಡಲೇಬೇಕು ಇದರಿಂದ ಏನೇ ಹಾನಿ ಇದ್ರೆ ವಿಜ್ಞಾನದಲ್ಲಿ ಅದಕ್ಕೊಂದು ಅಹ್ ಪರಿಹಾರ ಇದೆ ಕನ್ನಡಕ ಎಲ್ಲ ಹಾಕೊಂಡು ನೋಡ್ಬೋದು ಬಟ್ ಇಂಥ ಒಂದು ವಿಸ್ಮಯ ನಾವು ತಪ್ಪಬಾರ್ದು ಅಂತ ಹೇಳ್ಕೊಳ್ತೀನಿ ಇಬ್ಬರೊಂದಿಗೂ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ ಜ್ಯೋತಿಷ್ಯ ಮತ್ತು ವಿಜ್ಞಾನ ಏನು ಹೇಳುತ್ತೆ ಗ್ರಹಣದ ಕುರಿತಾಗಿ ಮಾತುಕತೆ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್